ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರು ಈಗ ಎಕ್ಸ್ಕ್ಯೂಸ್ ಮಿ ನರೇಂದ್ರ ಮೋದಿ ಅವರು ಏಪ್ರಿಲ್ ನಾಲ್ಕು ಏಪ್ರಿಲ್ ಐದು ಭಾನುವಾರದಂದು ರಾತ್ರಿ ಒಂಬತ್ತು ಗಂಟೆಗೆ ಒಂಬತ್ತು ನಿಮಿಷಗಳ ಕಾಲ ದೀಪವನ್ನು ಬೆಳಗಿ ಅಂತ ಹೇಳಿದರು ಇದರಲ್ಲಿ ಸೈಂಟಿಫಿಕ್ ರೀಸನ್ ಏನಿದೆ ಅಂತ ನೋಡೋಣ ಮೊತ್ತ ಮೊದಲಿಗೆ ಒಂಬತ್ತು ಹತ್ತು ಗಂಟೆ ರಾತ್ರಿಗೆ ನಾನು ಕುಂಡಲಿ ಹಾಕಿರುವಾಗ ತುಲಾ ಲಗ್ನ ಬರ್ತದೆ ತುಲಾ ಲಗ್ನ ಲಗ್ನದಿಂದ ಒಂಬತ್ತನೇ ಮನೆಯಲ್ಲಿ ರಾಹು ಅಂದರೆ ಭಾಗ್ಯದಲ್ಲಿ ರಾಹು ಆಯಿತಾ ಚಂದ್ರ ಸಿಂಹರಾಶಿಯಲ್ಲಿದ್ದಾನೆ ಚಂದ್ರನು ಪೂರ್ವಪಾಲ್ಗುಡಿ ನಕ್ಷತ್ರ ಅಂದರೆ ಶುಕ್ರನ ನಕ್ಷತ್ರದಲ್ಲಿದ್ದಾನೆ ಶುಕ್ರ ಶುಕ್ರನ ಮನೆಯಲ್ಲೇ ಇದ್ದಾನೆ ಸೂರ್ಯ ಉಚ್ಚಾರೋಹಿ ಇನ್ನು ಸ್ವಲ್ಪ ದಿವಸಗಳಲ್ಲಿ ಅವನು ಮೇಷಕ್ಕೆ ಹೋಗ್ತಾ ಇರ್ತಾನೆ ಆಯಿತಾ ಸೊ ಬುಧ ಅವನಿಗೆ ಯಾರು ತು ತುಲಾ ಲಗ್ನದಿಂದ ಪಂಚಮದಲ್ಲಿದ್ದಾನೆ ಗುರು ಮಂಗಲ್ ಶನಿ ನಾಲ್ಕನೇ ಮನೆ ಸುಖ ಸ್ಥಾನದಲ್ಲಿದ್ದಾರೆ ಕೇತು ಮೂರನೇ ಮನೆಯಲ್ಲಿ ಕೇತು ಯಾವ ನಕ್ಷತ್ರದಲ್ಲಿದ್ದಾನೆಂದರೆ ಮೂಲ ನಕ್ಷತ್ರ ಮೂರನೇ ಪಾದದಲ್ಲಿದ್ದಾನೆ ಆಯಿತಾ ಈಗ ಒಂಬತ್ತನೇ ತಾರೀಕು ಮಂಗಲನ ಕುಜನ ಸಂಖ್ಯೆ ಒಂಬತ್ತು ನಿಮಿಷ ಕೂಡ ಕುಜನ ಸಂಖ್ಯೆ ಅಂದರೆ ಏನಾಯಿತು ಕುಜ ಭಾಳ ಸ್ಟ್ರಾಂಗ್ ಯಾಕಂದರೆ ಮಕರದಲ್ಲಿ ಹುಚ್ಚನಾಗಿದ್ದಾನೆ ಮಕರದಲ್ಲಿ ಹುಚ್ಚನಾಗಿರೋದ್ರಿಂದ ಕುಜ ಏನಾಯಿತು ಭಾಳ ಸ್ಟ್ರಾಂಗಾಗಿ ಆತ ಹಿಮ್ಮಡಿ ಬಲವನ್ನು ಹೊಂದಿರ್ತಾನೆ ಆಯಿತಾ ಸೋ ಒಂದು ಎರಡನೇದಾಗಿ ದೀಪ ಬೆಳಗೋದ್ರಿಂದ ಏನಾಗ್ತದೆ ದೀಪ ಎಲ್ಲ ಇಡೀ ನೂರ ಮೂವತ್ತು ಮೂವತ್ತೈದು ಕೋಟಿ ಜನಗಳು ರಾತ್ರಿ ಹೊತ್ತು ದೀಪವನ್ನು ಭಾಗ ನೀವು ದೀಪ ಬೆಳಗಬೇಕಾದ್ರೆ ಏನು ಮಾಡಬೇಕಂದ್ರೆ ನೀವು ಎಳ್ಳೆಣ್ಣೆ ಹಾಕ್ಬೋದು ಸಾಸಿವೆ ಎಣ್ಣೆ ಹಾಕ್ಬೋದು ತೆಂಗಿನ ಎಣ್ಣೆನೂ ಹಾಕ್ಬೋದು ಆದರೆ ಅದಕ್ಕೆ ಒಂದು ಕರ್ಪೂರ ಅಥವಾ ಲವಂಗವನ್ನು ಹಾಕಿ ಅದು ಏನಾಗ್ತದೆ ಅಂದರೆ ಒಳ್ಳೆಯ ನ ಸ್ಪ್ರೆಡ್ ಮಾಡ್ತದೆ ಎಲ್ಲರೂ ದೀಪ ಹಚ್ಚಿದರೆ ಆ ದೀಪಕ್ಕೂ ಒಂದು ಶಾಖ ಉಂಟು ಈ ಚಂದ್ರ ಸಿಂಹದಲ್ಲೇ ಇರೋದರಿಂದ ಸೂರ್ಯನ ಮನೆಯಲ್ಲೇ ಇರೋದ್ರಿಂದ ಆ ಚಂದ್ರನಿಗೂ ರಾತ್ರಿ ಹೊತ್ತು ಆ ದೀಪ ಸಿ ಅವನು ಏನಂದರೆ ಸ್ವಯಂ ಪ್ರಕಾಶಕ ಗ್ರಹ ಅಲ್ಲ ಅವನು ಪ್ರಕಾಶಕ ಗ್ರಹ ಅಂದರೆ ಕಡ ತಗೊಂಡು ಬೆಳಗುವವ ಅಂತ ಭೂಮಿಯಿಂದಲೇ ಬೆಳಕು ಎಲ್ಲ ನೂರ ಮೂವತ್ತೈದು ಕೋಟಿ ಜನಗಳು ಬೆ ಬೆಳಕನ್ನು ಹಾಕಿದಾಗ ಅದು ಹೀಟನ್ನು ಜನರೇಟ್ ಮಾಡ್ತದೆ ಆ ಹೀಟು ಮತ್ತು ಬೆಳಕು ಈ ಹೀಟಿನಿಂದಾಗಿ ನಮ್ಮ ಕೊರೋನಾ ವೈರಸ್ ಸಾಯುವೊಂದು ಸ್ಥಿತಿ ಇರಬಹುದು ಅಂತಲೂ ಇರ ಇರುತ್ತೆ ಆಮೇಲೆ ಭಾಗ್ಯದಲ್ಲಿ ರಾಹು ಆಯಿತಾ ಕೆಲವೇ ಕೆಲವು ದಿವಸಗಳಲ್ಲಿ ನಾನು ಮೊದ ಮೊದಲೇ ಹೇಳಿದ್ದೆ ನಿಮಗೆ ಯಾವ ತಿಂಗಳಲ್ಲಿ ರಾಹು ಮುಂದೆ ಅಂತ ಅಂಥೇಳಿ ಆಯಿತಾ ಅದನ್ನು ಬೇಕಾದರೆ ಇಲ್ಲಿ ಕೂಡ ಹೇಳ್ಬೋದು ಆಗಸ್ಟ್ ನಾನೀಗ ಸ್ವಲ್ಪ ಮಟ್ಟಿಗೆ ಜುಲೈ ಟೂ ತೌಸಂಡ್ ಟ್ವೆಂಟಿ ನೋಡ್ತೇನೆ ರಾಹು ಎಲ್ಲಿ ಹೋಗ್ತಾನೆ ಅಂಥೇಳಿ ನೋಡಿ ಎಲ್ಲ ಇದ್ದಾನೆ ಆಗಸ್ಟ್ ಮೂರನೇ ತಾರೀಕು ನೋಡ್ತೇನೆ ಅಲ್ಲೇ ಇದ್ದಾನೆ ಆಗಸ್ಟ್ ಟ್ವೆಂಟಿ ಫಿಫ್ತ್ ನೋಡೋ ಏನಾಗುತ್ತೆ ನೋಡೋಣ ಅಲ್ಲೇ ಇದ್ದಾನೆ ಸೆಪ್ಟೆಂಬರ್ ಹಾಂ ನೋಡಿ ವೃಷಭಕ್ಕೆ ಹೋದ ಈಗ ಡೇ ಮೈನಸ್ ಮಾಡ್ತೇನೆ ಯಾವ ದಿನ ನೋಡೋಣ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತೆರಡು ಅವು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡರವರೆಗೆ ರಾಹು ಅಲ್ಲೇ ಇದ್ದಾನೆ ನೋಡಿ ರಾಹು ಮೃಗಶಿರ ನಕ್ಷತ್ರ ಮೂರನೇ ಪಾದ ಆಯಿತಾ ಇಪ್ಪತ್ತ ಎರಡರಿಂದ ಇಪ್ಪತ್ತೊಂದಕ್ಕೆ ಅಲ್ಲೇ ಇದ್ದಾನೆ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಅಲ್ಲೇ ಇದ್ದಾನೆ ಸೆಪ್ಟೆಂಬರ್ ಇಪ್ಪತ್ತ ಮೂರಕ್ಕೆ ನೋಡಿ ವೃಷಭಕ್ಕೆ ಬಂದುಬಿಟ್ಟ ಯಾವಾಗ ರಾಹು ವೃಷಭಕ್ಕೆ ಬಂದನೋ ಯಾವಾಗ ಕೇತು ವೃಶ್ಚಿಕಕ್ಕೆ ಹೋದನೋ ಅಲ್ಲಿ ಧನುರಲ್ಲಿ ಗುರುಚಂದ್ರರ ಯುಕ್ತಿ ಆಯಿತೋ ಗಜಕೇಶರಿ ಯೋಗ ಆಯಿತು ಆವಾಗ ನಮಗೆ ಮುಕ್ತಿ ಆಯಿತು ಕೊರೋನಾದಿಂದ ಅಂತ ನಾನು ತಿಳಿತೇನೆ ನನ್ನ ಅನಾಲಿಸ್ ಸರಿಯಾಗಬೇಕಂತೇನಿಲ್ಲ ಒಂದು ವೈಜ್ಞಾನಿಕವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಆಯಿತಾ ಶನಿವಕ್ರಗತಿಯನ್ನು ಹೊಂದಿದ್ದಾನೆ ಸೊ ಇಲ್ಲಿ ನೋಡಿ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತು ಅದಕ್ಕಾಗಿ ಒಂಬತ್ತ ಐದನೇ ತಾರೀಕು ಏಪ್ರಿಲು ಒಂಬತ್ತನೇ ಒಂಬತ್ತು ಗಂಟೆಗೆ ಹೇಳಿದಂಥ ಒಂದು ಮೋಸ್ಟ್ಲಿ ನಮ್ಮ ಪ್ರಧಾನಮಂತ್ರಿಯವರಿಗೆ ಯಾರಾದರೂ ಜೋ ಜ್ಯೋತಿಷ್ಯಗಾರರು ಹೇಳಿರ್ಬೋದು ಸೊ ಅದನ್ನು ಅವರು ನಂಬಿದವರು ನಂಬಿದವರು ಅವರು ಇದರಿಂದ ಕೆಲವೊಂದು ಸೂಕ್ತ ವಿಷಯಗಳನ್ನು ಒಬ್ಬರೇ ಅದನ್ನು ಚಿಂತನೆ ಮಾಡಿ ಎಲ್ಲ ನೂರ ಮೂವತ್ತೈದು ಕೋಟಿ ಜನಗಳಿಗೂ ಅನುಕೂಲವಾಗಲಿ ಅಂತ ಹೇಳಿ ಹೇಳಿರ್ತಾರೆ ಅದನ್ನು ನಾವು ಶಿರಸ ಬಾಗಿ ಅದನ್ನು ಅನುಸರಿಸೋಣ ಅನ್ನೋದ ಬಗ್ಗೆ ಹೇಳ್ತಾ ಇದ್ದೀನಿ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ